ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಎಸ್ಆರ್ಕೆ ಇಂಟೀರಿಯರ್ಸ್ ಚಿಂತಾಮಣಿ. ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಿ ಮಾರ್ಬಲ್ ಶೀಟ್ಸ್ ಇನ್ಸುಲೇಷನ್ ಸ್ಕ್ವೇರ್ ಫೀಟ್ ಕೇವಲ 170 ರಿಂದ ಪ್ರಾರಂಭ. ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ. ಲೋ ಮೇಂಟೆನೆನ್ಸ್, ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ. ನಮ್ಮಲ್ಲಿ ಯುವಿ ಮಾರ್ಬಲ್ ಶೀಟ್ಸ್, 3D ಮಾರ್ಬಲ್, ವರ್ಟಿಕಲ್ ಗ್ರಾಸ್, ಫಾಲ್ ಸೀಲಿಂಗ್, ಸ್ಟೋನ್ ಪ್ಯಾನಲ್ಸ್, ಮಾಡ್ಯುಲರ್ ಕಿಚನ್, ವಾರ್ಡ್ರೋಬ್, TV ಯೂನಿಟ್, ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ SRK ಇಂಟೀರಿಯರ್, ಚೇಳೂರು ರಸ್ತೆ 3ನೇ ಕ್ರಾಸ್, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7091549295. ಕಾರ್ಗಿಲ್ ಚಿಂತಾಮಣಿ ಈ ವ್ಯಕ್ತಿಯನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ RR ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಒಬ್ಬ ಕ್ಯಾಶಿಯರ್ ಆದಂತಹ ರವಿಚಂದ್ರ ಮತ್ತು ಅಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಎಂಬ ಇಬ್ಬರು ವ್ಯಕ್ತಿಗಳು ಒಂದು ಚಾಕುವಿಂದ ಅದನ್ನ ಮೇಲೆ ಹಲ್ಲೆ ಮಾಡಿ ಅದನ್ನು ಕೊಲೆ ಮಾಡಿರ್ತಾರೆ. ಇದು ಮಧ್ಯಾಹ್ನ ಸುಮಾರು 2:30 ಸಮಯಕ್ಕೆ ಆಗಿರ್ತದೆ. ಕೂಡಲೇ ನಮಗೆ ಪೊಲೀಸರಿಗೆ ಮಾಹಿತಿ ಬಂದ ಕೂಡಲೇ ಸ್ಥಳಕ್ಕೆ ಭೇಟಿ ಮಾಡಿ ಈ ಆರೋಪಿತರು ಅಲ್ಲಿಯಿಂದ ಹೊರಗಡೆ ಬರ್ತಿದ್ದವ್ರನ್ನ ವಶಕ್ಕೆ ಪಡೆದು ಈಗ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತದೆ. ಈ ಒಂದು ಹೇಮಂತ್ ಅನ್ನೋ ವ್ಯಕ್ತಿ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರ್ತಾನೆ. ಇಲ್ಲಿ ನಮ್ಮ ಚಿಂತಾಮಣಿ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ನಮ್ಮ DSP ಚಿಂತಾಮಣಿ ಆದಂಥ ಶ್ರೀ ಮುರಳಿದವರು ನಡೆಸಲಿದ್ದಾರೆ. ಬಾರ್ನಲ್ಲಿ ನಿನ್ನೆ ದಿವಸ ಹೋಗಿ ಒಂದು ಸ್ವಲ್ಪ ಅವ್ರ ಜೊತೆ ವಾಗ್ವಾದಕ್ಕೆ ಇಳಿದು ಸಣ್ಣ ಗಲಾಟೆ ಆಗಿರ್ತದೆ. ನಂತರ ಇವತ್ತು ಕೂಡ ಅಲ್ಲಿ ಕುಡಿಯೋಕ್ಕೆ ಹೋಗಿ ಅವನು ಅನುಮತ್ತನಾಗಿ ಒಂದು ಅವ್ರ ಜೊತೆ ಈ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಜೊತೆ ಜಗಳ ತೆಗೆದಿರ್ತಾನೆ. ಒಂದು ಜಗಳ ಆದ ನಂತರ ಇಲ್ಲಿ ಬಂದು ಒಂದು ಪಕ್ಕದಲ್ಲೇ ಇರ್ತಕ್ಕಂಥ ಪೆಟ್ರೋಲ್ ಪಂಪನ್ನು ಒಂದು ರೂಮ್ನಲ್ಲಿ ಅವನು ಮಲಗಿರ್ತಾನೆ. ಆವಾಗ ಬಂದು ಇವರು ಅಟ್ಯಾಕ್ ಮಾಡ್ತಾರೆ. ಬಂದು ಮಲಗಿರ್ತಾನೆ, ಕೂಡಲೇ ಒಂದು 2-3 ಮಿನಿಟ್ಸಲ್ಲಿ ಅಲ್ಲಿಂದ ಬಂದು ಹಲ್ಲೆ ಮಾಡಿರ್ತಾರೆ. ಸೊ ಹಳೆ ದ್ವೇಷದ ಬಗ್ಗೆ ಎಲ್ಲ ನಾವು ತನಿಖೆಯಲ್ಲಿ ನಮಗೆ ತಿಳಿದು ಬರಬೇಕಾಗಿದೆ. ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನಿನ್ನೆ ದಿನ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಮತ್ತು ಇವತ್ತು ಮತ್ತೆ ಭಾಳ ಕುಡಿದು ಸ್ವಲ್ಪ ಗಲಾಟೆ ಮಾಡಿಕೊಂಡು ನಂತರ ಇಲ್ಲಿ ಬಂದು ಮಲಗಿದ್ದಾಗ ಅವ್ರು ಬಂದು ಹಲ್ಲೆ ಮಾಡಿದ್ದಾರೆ. ಘಟನೆಗಳು ಹೆಚ್ಚಾಗಿರೋದು ನೀವು ಅಂಕಿ ಅಂಶಗಳು ನೋಡಿದ್ದಲ್ಲಿ ಇಲ್ಲ. ಈ ಹಿಂದೆ 2-3 ತಿಂಗಳಿಂದ ಒಂದು ಘಟನೆ ನಡೆದಿತ್ತು. ಅದು ಒಂದು ಅಟೆಂಪ್ಟ್ ಟು ಮರ್ಡರ್ 307 ಕೇಸ್ ಆಗಿತ್ತು. ಅದರ ನಂತರ ಇದು ನಡೆದಿದೆ. ಸೊ ನೀವು ಪ್ರೀವಿಯಸ್ ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ದಲ್ಲಿ ಯಾವುದು ಹೆಚ್ಚಾಗಿರೋದು ಕೊಲೆಗಳು ಅಥವಾ ಕೊಲೆ ಯತ್ನಗಳು ಹೆಚ್ಚಾಗಿರುವಂಥ ನೀವು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮ್ಗೆ ಕಂಡು ಬರೋದಿಲ್ಲ. ಆದರೆ 2 ಘಟನೆ ನಡೆದಿದೆ, ಅದು ಇದಕ್ಕೂ ಸಂಬಂಧ ಯಾವುದೂ ಇಲ್ಲ. ಇದು 2 ಇಂಡಿಪೆಂಡೆಂಟ್ ಇನ್ಸಿಡೆಂಟ್ಸ್ ಆಗಿದೆ. ಇದರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರ್ತಕ್ಕಂಥ ಒಂದು ವೈಯಕ್ತಿಕ ವಿಚಾರದಲ್ಲಿ ಕುಡಿದ ಮತ್ತಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ನಮಗೆ ತನಿಖೆಯಲ್ಲಿ ನಮಗೆ ಅದು ಕಂಡು ಬರಬೇಕಾಗಿದೆ. ವಶಕ್ಕೆ ಪಡೆದಿದ್ದೀವಿ. ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆ ಬಾರ್ನಲ್ಲಿ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಅನ್ನೋ ಇಬ್ಬರು ವ್ಯಕ್ತಿಗಳು. ಸೊ ಇನ್ನೂ ಯಾರಾದರೂ ಇದರಲ್ಲಿ ಏನಾದರೂ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನಾವು ತನಿಖೆಯಲ್ಲಿ ನಮ್ಗೆ ಕಂಡು ಬರ್ತದೆ. ಅಲ್ಲಿ CCTVs ಕೂಡ ಇನ್ಸ್ಟಾಲ್ ಆಗಿದೆ, ಫುಟೇಜ್ ಕೂಡ ಲಭ್ಯ ಆಗುತ್ತೆ. ಸೊ ಇನ್ನೂ ಯಾರಾದರೂ ಭಾಗಿಯಾಗಿದ್ರು ಕೂಡ ನಾವು ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ವೈಷಮ್ಯ ಇತ್ತಾ ಇಲ್ವಾ ಅನ್ನೋದು ಈಗ ನಾವು ಹೇಳಲಿಕ್ಕಾಗೋದಿಲ್ಲ. ಒಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆದಲ್ಲಿ ನಮಗೆ ಅದು ತಿಳಿದು. ಚಿಂತಾಮಣಿಯಲ್ಲಿ 2 ಆಗಿದೆ, 23 ಇದು 1. 2022 ಅವರು ಅದು ರೂರಲ್ ಸ್ಟೇಷನ್ ಅಲ್ಲಿ ಇದ್ದು ಅಲ್ಲಿ ಆರೋಪಿ ಇದ್ರು.